ಹಾಯ್, ನಾವಿವತ್ತು ಮೆಫ್ಟಾಲ್ ಸ್ಪ್ಯಾಸ್ ಅನ್ನೋ ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೊಳೋಕ್ಕೆ ಪ್ರಯತ್ನ ಪಡೋಣ. ಏನಪ್ಪ ಈ ಟ್ಯಾಬ್ಲೆಟ್, ಯಾವಾಗ ಯೂಸ್ ಮಾಡ್ತಾರೆ, ಹೆಂಗೆ ಯೂಸ್ ಮಾಡಬೇಕು, ಡೋಸ್ ಏನಿದೆ, ಕಾಂಟ್ರಾಇಂಡಿಕೇಶನ್ ಏನು, ಸೈಡ್ ಎಫೆಕ್ಟ್ಸ್ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಮೆಫ್ಟಾಲ್ ಸ್ಪ್ಯಾಸ್ ಏನಪ್ಪ ಅಂದರೆ ಮಂತ್ಲಿ ಸೈಕಲ್ ಬರುತ್ತಲ್ಲ ಹೆಂಗಸರಿಗೆ, ಮಂತ್ಲಿ ಸೈಕಲಲ್ಲಿ ಸ್ವಲ್ಪ ಜನಕ್ಕೆ ಭಾಳ ಹೊಟ್ಟೆ ನೋವುತ್ತೆ. ಆ ಹೊಟ್ಟೆ ನೋವಿದಾಗ ಈ ಟ್ಯಾಬ್ಲೆಟ್ನ ತೊಗೊತಾರೆ. ಓಕೆ, ಆ್ಯಂಡ್ ನಾರ್ಮಲ್ ಹೊಟ್ಟೆ ನೋವಿದ್ದಾಗೂ ಈ ಟ್ಯಾಬ್ಲೆಟ್ನ ತೊಗೊತಾರೆ. ಆ್ಯಂಡ್ ನಿಮ್ಮ ಮಸಲ್ ಕ್ರ್ಯಾಂಪ್ ಏನಾರು ಇದ್ದರೆ, ಜಾಸ್ತಿ ಎಕ್ಸಸೈಸ್ ಮಾಡ್ತೀರ, ಮಸಲ್ ಇಟ್ಕೊಳ್ಳುತ್ತಲ್ಲ, ಅಂಥ ಟೈಮಲ್ಲೂ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದ್ರ ಏನಿದೆ ಅಪ್ಪ ಇದರೊಳಗೆ ಅಂದರೆ ಡೈಸೈಕ್ಲ ಎರಡು ಥರ ಮಾತ್ರೆ ಇದೆ ಇದರಲ್ಲಿ. ಏನಿದೆ ಅಂದರೆ ಡೈಸೈಕ್ಲಮೈನ್ ಹೈಡ್ರೋಕ್ಲೋರೈಡ್ ಅನ್ನೋ ಒಂದು ಡ್ರಗ್, ಆಮೇಲೆ ಮೆಫೆನಮಿಕ್ ಆ್ಯಸಿಡ್ ಅನ್ನೋ ಒಂದು ಡ್ರಗ್. ಸೊ ಎರಡು ಟೈಪ್ ಮೆಡಿಸಿನ್ಗಳು ಇರ್ತವೆ ಇದರೊಳಗೆ. ಸೊ ಈ ಡೈಸೈಕ್ಲಮೈನ್ ಏನಪ್ಪ ಅಂದರೆ ಇದು ಸ್ಮೂತ್ ಮಸಲ್ ರಿಲ್ಯಾಕ್ಸೆಂಟ್. ಸೊ ನಿಮ್ಮ ಸ್ಟಮಕ್ಕಲ್ಲಿ ಮತ್ತು ಇಂಟೆಸ್ಟೈನಲ್ಲಿರೋ ಮಸಲ್, ಸ್ಮೂತ್ ಮಸಲ್ ಏನಿರುತ್ತೋ ಆ ಸ್ಮೂತ್ ಮಸಲ್ನ ರಿಲ್ಯಾಕ್ಸ್ ಮಾಡಿಸುತ್ತೆ ಇದು. ಅದರಿಂದ ಆ ರಿಲ್ಯಾಕ್ಸ್ ಮಾಡಿಸೋದ್ರಿಂದ ನಿಮ್ಗೆ ನೋವು ಅನ್ನೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮೆಫೆನಮಿಕ್ ಆ್ಯಸಿಡ್ ಏನಪ್ಪ ಅಂದರೆ NSAID, ಇದು ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಸೊ ಇದು ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಸೊ ನಾನ್ ಸ್ಟೀರಾಯ್ಡ್, ಸ್ಟೀರಾಯ್ಡ್ ಅಲ್ಲ ಇದು, NSAID ಅಂತ. ಸೊ ಇದನ್ನು ಇನ್ಫಾರ್ಮೇಷನ್ ಕಡಿಮೆ. ಸೊ ಡೈಸೈಕ್ಲಮೈನ್ ಏನು ನಿಮ್ಮ ಹೊಟ್ಟೆನಲ್ಲಿರೋ ಸ್ಮೂತ್ ಮಸಲ್ನ ರಿಲ್ಯಾಕ್ಸ್ ಮಾಡಿಸುತ್ತೆ, ಮೆಫೆನಮಿಕ್ ಆ್ಯಸಿಡ್ ಏನು ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ, ಅದರಿಂದ ನಿಮಗೆ ಹೊಟ್ಟೆ ನೋವು ಅನ್ನೋದು ಕಡಿಮೆ ಆಗುತ್ತೆ. ಓವರ್ಆಲ್ ಹೊಟ್ಟೆ ನೋವು ನಿಮಗೆ ಕಡಿಮೆ ಆಗುತ್ತೆ. ಸೊ ಜನ್ರಲಿ ಇದರ ಕಾಮನ್ ಸೈಡ್ ಎಫೆಕ್ಟ್ಸ್ ಏನಿದಪ್ಪ ಅಂದರೆ, ಸೈಡ್ ಎಫೆಕ್ಟ್ಸ್ಗಿಂತ ಮುಂಚೆ ನಾವು ನೋಡೋಣ ಇದು ಡೋಸ್ ನೋಡೋಣ. ಇದು ಏನಪ್ಪ ಅಂದರೆ ಒನ್ ಟ್ಯಾಬ್ 3 ಇಲ್ಲ 4 ಟ್ಯಾಬ್ಲೆಟ್ಸ್ ಪರ್ ಡೇಯಲ್ಲಿ ತೊಗೋಬೋದು. ಒಂದು ದಿನದಲ್ಲಿ ನಿಮಗೆ ನೋವು ಹೆಂಗಿರುತ್ತೋ ಅದ್ರ ಪ್ರಕಾರ 3 ಇಂದ 4 ಟ್ಯಾಬ್ಲೆಟ್ ತೊಗೋಬೋದು. ಸೊ ನಿಮ್ಮ ಕಂಡೀಷನ್ ಹಿಡಿದು ಡಾಕ್ಟರ್ ಅದನ್ನು ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಮಾಡ್ತೇನೆ. ಸೊ ಡಾಕ್ಟರ್ ಸಲಹೆ ಇಲ್ಲದೆ ಇದನ್ನು ಯೂಸ್ ಮಾಡಬೇಡ್ರಿ. ಓಕೆ, ಕಾಮನ್ ಸೈಡ್ ಎಫೆಕ್ಟ್ಸ್ ಏನಪ್ಪ ಇದರಲ್ಲಿ ಅಂದರೆ ಡಿಝಿನೆಸ್ ಥರ ಇರೋದು, ಡ್ರೌಸಿ ಥರ ಇರೋದ್ರಿಂದ ನಿದ್ದೆ ಬಂದಂಗೆ ಇರೋದು, ಬ್ಲಡ್ ವಿಷನ್ ಅಂದರೆ ಚೆನ್ನಾಗಿ ಕಾಣಿಸಲ್ಲ, ನಾಜಿ ಅಂದರೆ ವಾಮಿಟಿಂಗ್ ಬಂದೋ ಥರ ಇರೋದು, ಇದೆಲ್ಲ ಇದ್ರದ್ದು ಕಾಮನ್ ಸೈಡ್ ಎಫೆಕ್ಟ್ಸು. ಇದರ ಊಟದ ಜೊತೆನೇ ತೊಗೋಬೇಕು ಇದು, ಯಾಕಂದರೆ ಇದೇನಾಗುತ್ತೆ ನಿಮ್ಮ ಗ್ಯಾಸ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ, ಇದು ಗ್ಯಾಸ್ ಮಾಡುತ್ತೆ, ಅದಕ್ಕೆ ಇದನ್ನು ಊಟದ ಜೊತೆನೇ ತೊಗೋಬೇಕು. ಇನ್ನಾದರೆ ನೀವು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ, ಒಮಿಪ್ರಜೋಲ್ ಪ್ಯಾಂಟಪ್ರಜೋಲ್ ಜೊತೆ ಇದನ್ನು ಯೂಸ್ ಮಾಡಬೇಕು. ಇದ್ರದ್ದು ಕಾಂಟ್ರಾಇಂಡಿಕೇಶನ್ ಏನಪ್ಪ ಅಂದರೆ ಯಾವ ಟೈಮಲ್ಲಿ ಇದನ್ನು ತೊಗೋಬಾರ್ದು ಅಂದರೆ, ಪ್ರೆಗ್ನೆಂಟ್ ವುಮೆನ್ನು ಬ್ರೆಸ್ಟ್ ಫೀಡಿಂಗ್ ಇರ್ತಾರಲ್ಲ, ಮಗುಗೆ ಹಾಲು ಕುಡಿಸೋ ಹೆಂಗಸರು ಇರ್ತಾರಲ್ಲ, ಅಂಥವ್ರು ಇದನ್ನು ತಗೊಳ್ಳೇಬಾರ್ದು. 12 ವರ್ಷಕ್ಕಿಂತ ಕಡಿಮೆ ಇರೋರು ಇದನ್ನು ಮುಟ್ಲೇಬಾರ್ದು. ಸೊ ಇದ್ರದ್ದು ಕಾಂಟ್ರಾಇಂಡಿಕೇಶನ್. ಸೊ ಓವರಾಲ್ ಕನ್ಕ್ಲೂಷನ್ ಏನಪ್ಪ ಅಂದರೆ, ಈ ಮೆಫ್ಟಾಲ್ ಸ್ಪ್ಯಾಸ್ ಅನ್ನೋದು ಹೆಂಗಸರು ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡಿರ್ತಾರೆ. ಇದನ್ನು ಮೆನ್ಸ್ಟ್ರಲ್ ಕ್ರ್ಯಾಂಪ್ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಮಂತ್ಲಿ ಮೆನ್ಸ್ಟ್ರಲ್ ಸೈಕಲ್ ಬರುತ್ತಲ್ಲ, ಅದ್ರಲ್ಲಿ ಪೇಯ್ನ್ ಬರುತ್ತೆ. ಸೊ ಆ ಪೇಯ್ನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಾರ್ಮಲ್ ಹೊಟ್ಟೆ ನೋವು ಇದ್ರೂ ಮೆನ್ಸ್ಟ್ರಲ್ ಸೈಕಲ್ ಅಲ್ಲದೇ ನಾರ್ಮಲ್ ಹೊಟ್ಟೆ ನೋವು ಬರುತ್ತಲ್ಲ, ಅದರಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.